अपमान अनारोग्य अपजय अपकीर्ति अब्बा साकागे होइत अप जीवन अन्नोरिगे युगादिये अत्युत्तम परिहार वीक्षकरे ई युगादि दिन निम्म जीवनद चक्रवने बदलिसबल्लदु सोलन्न जयवागि अवमानवन्न सन्मानवागिसबल्लदु हेगे अंद्रे उत्तर कालपुरुष ಹೌದು ಯುಗಾದಿ ದಿನ ನೀವು ಕಾಲಪುರುಷನನ್ನು ನೆನೆದರೆ ನಿಮ್ಮ ಬದುಕೆ ಬದಲಾಗುತ್ತೆ ಹಾಗಾದರೆ ಯಾರೀ ಕಾಲಪುರುಷ ಇವನ ಆರಾಧನೆ ಹೇಗೆ ಮಾಡಬೇಕು ಏನೆಲ್ಲ ಕ್ರಮಗಳಿವೆ ಯುಗಾದಿಗೂ ಕಾಲಪುರುಷನಿಗೂ ಇರೋ ನಂಟೇನು ಎಲ್ಲವನ್ನೂ ಕೂಡ ನೋಡೋಣ ಈ ವಿಡಿಯೋ ಮೂಲಕ ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ ಯುಗಾದಿ ಎಂದ ಕೂಡಲೇ ಎಲ್ಲರಲ್ಲೂ ಹರ್ಷ ಹೊಸ ಬಟ್ಟೆಯನ್ನು ಧರಿಸಿ ಹಬ್ಬದಡುಗೆಯನ್ನು ಉಂಡು ಬೇವು ಬೆಲ್ಲವನ್ನು ಹಂಚಿ ಸಂಭ್ರಮಿಸೋ ಈ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಮಾಡಲೇಬೇಕಾದ ಆರು ಪ್ರಮುಖ ವಿಚಾರಗಳನ್ನು ತಿಳಿಸ್ಕೊಡ್ತೀವಿ ಈ ಆರು ಕೆಲಸಗಳಲ್ಲಿ ಕಾಲಪುರುಷನ ಆರಾಧನೆ ಸಹ ಒಂದು ಹಾಗಾದರೆ ಕಾಲಪುರುಷನ ಆರಾಧನೆಯೂ ಸೇರಿ ಆ ಪ್ರಮುಖವಾದ ಆರು ಕೆಲಸಗಳು ಯಾವುವು ನೋಡೋಣ ಯುಗಾದಿ ದಿನ ನಾವೆಲ್ಲರೂ ಮಾಡಲೇಬೇಕಿರೋ ಮೊಟ್ಟ ಮೊದಲ ಕೆಲಸ ಅಂದರೆ ತಲಾಭ್ಯಂಗನವನ್ನು ಮಾಡಿ ಶುಚಿ ಆಗುವುದು ನಂತರ ಹೊಸ ಬಟ್ಟೆಯನ್ನು ಧರಿಸಬೇಕಿರೋದು ಹೀಗೆಂದ ಕೂಡಲೇ ಯಾವಾಗಲೂ ನಡು ಮಧ್ಯಾಹ್ನ ಎದ್ದು ಸ್ನಾನ ಮಾಡೋದಲ್ಲ ಸೂರ್ಯೋದಯಕ್ಕೂ ಮೊದಲೇ ಎಣ್ಣೆಯಿಂದ ಅಭ್ಯಂಗವನ್ನು ಮಾಡಿಕೊಂಡು ಸ್ನಾನ ಮಾಡಿಕೊಳ್ಬೇಕು ಇನ್ನು ಯುಗಾದಿಯಂದು ಮಾಡಬೇಕಿರೋ ಎರಡನೇ ಪ್ರಮುಖ ಕೆಲಸ ಅಂತಂದರೆ ಕೀರ್ತನಾರಂಭ ಅಂದರೆ ಹಬ್ಬದ ದಿನದಾರಂಭವನ್ನು ಕೀರ್ತನೆ ಅಥವಾ ದೇವರ ಸ್ತೋತ್ರಗಳಿಂದ ಆರಂಭಿಸಿ ಸ್ನಾನ ಮಾಡಿದ ಕೂಡಲೇ ತಿಂಡಿ ತಿಂದು ಬಿಡುವುದು ಅಥವಾ ಮಕ್ಕಳಾದರೆ ಆಟ ಆಡೋಕೆ ಹೋಗಿಬಿಡೋದು ದೊಡ್ಡವರಾದರೆ ಹಬ್ಬ ಒಂದು ದಿನ ರಜೆ ಸಿಕ್ಕಿದೆಯಲ್ಲ ಅಂತ ಸಿನಿಮಾಗೋ ಮಾಲುಗೋ ಹೋಗಿಬಿಡೋದು ಮಾಡಬೇಡಿ ಅದನ್ನು ಮಾಡಿ ಬೇಡ ಅಂತಲ್ಲ ಆದರೆ ದಿನದ ಆರಂಭ ಮಾತ್ರ ಕೀರ್ತನೆಯಿಂದ ಶುರುವಾಗಲಿ ಯುಗಾದಿ ಕೀರ್ತನೆ ಅಂದ ಕೂಡಲೇ ನಿಮಗೆ ಸಂದೇಹ ಬರಬಹುದು ಶಿವರಾತ್ರಿಗೇನೋ ಶಿವನ ಕೀರ್ತನೆ ಶ್ಲೋಕಗಳಿವೆ ವಿನಾಯಕ ಚೌತಿಗೆ ಗಣೇಶನ ಕುರಿತ ಮಂಗಳಕರವಾದ ಹಾಡುಗಳಿವೆ ನವರಾತ್ರಿಗೆ ದುರ್ಗಾಮಾತೆ ವೈಕುಂಠ ಏಕಾದಶಿಗೆ ಶ್ರೀನಿವಾಸನ ಹಾಡು ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನ ಹಾಡಿವೆ ಆದರೆ ಯುಗಾದಿಗೆ ಯಾವ ದೇವರ ಸ್ತುತಿ ಮಾಡೋದು ಅನ್ನೋ ಅನುಮಾನ ಬಂದರೆ ನೀವು ಪಠಿಸಬೇಕಿರೋ ಸ್ತೋತ್ರ ಕಾಲಪುರುಷನ ಕುರಿತಾದದ್ದು ಯುಗಾದಿ ದಿನ ಕಾಲಪುರುಷನ ಆರಾಧನೆ ಅತ್ಯಂತ ಮುಖ್ಯ ಯಾಕೆ ಅಂದರೆ ಅದಕ್ಕೊಂದು ಕಾರಣವಿದೆ ನೀವು ಒಂದೊಂದ್ಸಲ ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳನ್ನು ಲಿಸ್ಟ್ ಮಾಡಿಕೊಂಡು ಮನೆಯಿಂದ ಹೊರಟು ಬಿದ್ದಿರ್ತೀರಿ ಅಂತಂದುಕೊಳ್ಳ್ರಿ ಆಶ್ಚರ್ಯ ಅಂದರೆ ಎಲ್ಲವೂ ಕೂಡ ಪಟಪಟ ಅಂತ ಆಗಿ ಹೋಗ್ತಾವೆ ಮುಗಿದು ಹೋಗ್ತಾವೆ ಅದೇ ಕೆಲವೊಮ್ಮೆ ಮೂರೇ ಮೂರು ಕೆಲಸ ಅಂತ ಪಟ್ಟು ಮಾಡಿಕೊಂಡ್ರು ಕೂಡ ಆ ಮೂರು ಸರಿಯಾಗಿ ಆಗೋದಿಲ್ಲ ಒಂದೊಂದ್ಸಲ ಆಗೋದೇ ಇಲ್ಲ ಬಿಡಿ ಒಂದು ಕೂಡ ಕಾರಣ ಇದೆಲ್ಲ ಕಾಲಪುರುಷನ ಅಧೀನದಲ್ಲಿರುತ್ತೆ ಇದನ್ನೇ ನಾವು ಬೇರೆ ರೀತಿ ಹೇಳೋದು ಏನೋ ಯಾವ ಗಳಿಗೆಲೆದ್ನೋ ಯಾವ ಗಳಿಗೆಯಲ್ಲಿ ಮನೆ ಬಿಟ್ಟನೋ ಯಾರ ಮುಖ ನೋಡಿದ್ನೋ ಅಂತೆಲ್ಲ ಗೊಣಗಿಕೊಳ್ಳೋದು ಇದನ್ನೇ ನಮ್ಮ ಸನಾತನ ಧರ್ಮದಲ್ಲಿ ಕಾಲಕ್ಕೆ ಇಂತಹ ಮಹತ್ವ ಇರೋದ್ರಿಂದಲೇ ಮುಹೂರ್ತ ಗಳಿಗೆಯನ್ನು ನೋಡಿ ಅದರ ಮೇಲೆ ಮಂತ್ರಗಳನ್ನು ಕೂಡ ರಚನೆ ಮಾಡಿರೋದು ಹೀಗಾಗಿ ಕಾಲ ಬದಲಾಗುವ ಮಹತ್ವದ ಘಟ್ಟಗಳಲ್ಲಿ ಈ ಕಾಲಪುರುಷನಿಗೆ ನಮಿಸುವುದು ನಮ್ಮ ಕರ್ತವ್ಯವಾಗುತ್ತೆ ಯುಗಾದಿ ನಮ್ಮ ಧರ್ಮದ ಪ್ರಕಾರ ಹೊಸ ವರ್ಷದ ಆರಂಭ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಬಾಳಲ್ಲೂ ಕೂಡ ಈ ಕಾಲಪುರುಷನ ಮಹತ್ವ ಇದ್ದೇ ಇರುತ್ತೆ ಅಲ್ಲದೆ ಯುಗಾದಿ ಅಂದರೆ ಕಾಲಪುರುಷನ ಪ್ರತಿ ವರ್ಷದ ಅವತಾರ ರೂಪ ನಾವು ಹೇಗೆ ರಾಮಾವತಾರ ಕೃಷ್ಣಾವತಾರ ಅನ್ನೋ ಅವತಾರ ಲೀಲೆಗಳನ್ನು ಕೇಳಿದ್ದೀವಲ್ಲ ಅದೇ ರೀತಿ ಈ ಯುಗಾದಿ ಅಂದರೆ ಅದು ಕಾಲಪುರುಷನ ಪ್ರತಿ ವರ್ಷದ ಅವತಾರ ಹೀಗಾಗಿ ಯುಗಾದಿಯ ದಿನ ಕಾಲಪುರುಷನನ್ನು ನೆನೆದರೆ ಖಂಡಿತ ಒಳ್ಳೆಯದಾಗುತ್ತೆ ಈ ಕಾಲಪುರುಷನನ್ನು ಹೇಗೆ ಆರಾಧನೆ ಮಾಡೋದು ಅಂದರೆ ಮೊದಲು ದಿನದ ಆರಂಭಕ್ಕೆ ಗಣೇಶನನ್ನು ಪೂಜಿಸಿಬಿಡಿ ಒಳ್ಳೆಯ ಆರಂಭ ಸಿಗುತ್ತೆ ನಂತರ ವೇದಮಂತ್ರಗಳು ಗೊತ್ತಿರೋರು ಕಾಲಪುರುಷನನ್ನು ಪ್ರತ್ಯೇಕವಾಗಿ ಆರಾಧನೆಯನ್ನು ಮಾಡ್ತಾರೆ ನಿಮಗೆ ಗೊತ್ತಿಲ್ಲವ ಚಿಂತಿಸುವ ಅವಶ್ಯಕತೆ ಇಲ್ಲ ವಿಷ್ಣು ಸಹಸ್ರನಾಮವನ್ನು ಹೇಳಿದರೂ ಸಾಕು ಈ ಪ್ರಾರ್ಥನೆ ಪೂರ್ಣವಾಗುತ್ತೆ ಯಾಕಂದರೆ ವಿಷ್ಣು ಸಹಸ್ರನಾಮದ ಸಂಕಲ್ಪ ಮತ್ತು ಉದ್ದೇಶ ರಚನೆಯ ವ್ಯಾಪ್ತಿ ವಿಶ್ವರೂಪಿಯಾದದ್ದು ಶೈವ ವೈಷ್ಣವ ಅನ್ನೋ ಮತಪಂಥದ ಆಧಾರದಲ್ಲಿ ನಾ ಈ ಮಾತನ್ನು ಹೇಳ್ತಾ ಇಲ್ಲ ತಪ್ಪು ಗ್ರಹಿಕೆ ಮಾಡಿಕೊಡಬೇಡಿ ಹರಿಹರ ಭೇದ ಮಾಡಿದ ಯಾವ ಪೂಜೆಯೂ ಎಂದಿಗೂ ಕೂಡ ಫಲಪ್ರದವಲ್ಲ ಈ ರೀತಿ ಕಾಲಪುರುಷನನ್ನು ನೆನೆದು ವಿಷ್ಣು ಸಹಸ್ರನಾಮವನ್ನು ಹೇಳಿದರೂ ಕೇಳಿದರೂ ಕೂಡ ನಿಮ್ಮ ಪ್ರಾರ್ಥನೆ ಸಂಪೂರ್ಣವಾಗುತ್ತೆ ವೀಕ್ಷಕರೇ ಇಷ್ಟು ಮಾಡಿ ನೀವು ಯಾರಿಗೆ ಶುಭಾಕಾಂಕ್ಷೆಯನ್ನು ಹೇಳಿ ಅದು ನಿಜವಾದ ವರ್ಷದ ಶುಭಾರಂಭ ನೀವು ಶುಭ ಕೋರೋ ವ್ಯಕ್ತಿಗೂ ಕೂಡ ನೀವು ಪುಣ್ಯದಾನವನ್ನು ಮಾಡದಂತೆ ನಿಜವಾದ ಅರ್ಥದಲ್ಲಿ ಇದು ಶುಭಾಶಯವಾಗುತ್ತೆ ಹೆಸರೇ ಹೇಳುವಂತೆ ಶುಭವನ್ನು ಆಶಿಸೋದೇ ಅಲ್ಲವೇ ಈ ಶುಭಾಶಯ ಇದು ನಿಜವಾಗಲೂ ಶುಭವಾಗಬೇಕು ಅಂದರೆ ನಿಮ್ಮ ಯುಗಾದಿಯ ಆರಂಭ ಈ ರೀತಿ ಕಾಲಪುರುಷನ ಆರಾಧನೆಯೊಂದಿಗಿದ್ದರೆ ಒಳಿತು ನೋಡಿ ಇದಾದ ಮೇಲೆ ಬೇವು ಬೆಲ್ಲವನ್ನು ತಿನ್ನಿ ಇದು ಯುಗಾದಿ ಅವಿಭಾಜ್ಯ ಅಂಗ ಅನ್ನೋದು ನಿಮಗೂ ಗೊತ್ತಿದೆ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಸೇವನೆ ಮಾಡೋ ರೀತಿ ಈಗ ಯುಗಾದಿಗೆ ಬೇವು ಬೆಲ್ಲ ಸ್ವೀಕರಿಸಿ ಬದುಕಿನ ಸುಖ ದುಃಖಗಳಿಗೆ ಸಮಾನವಾಗಿ ತೆರೆದುಕೊಳ್ಳಿ ನಾಲ್ಕನೆಯ ಪ್ರಮುಖ ಕೆಲಸ ಯುಗಾದಿ ದಿನ ಮಾಡಬೇಕಿರೋದು ಅಂದರೆ ಪಂಚಾಂಗ ಶ್ರವಣ ಅಲ್ಲ ಯಾರೋ ಪಂಚಾಂಗ ಹೇಳೋದನ್ನು ನಾವೇ ಯಾಕೆ ಕೇಳಬೇಕು ನಾವೇ ಪುಟಗಳನ್ನು ತಿರುವ ಹಾಕಿ ಓದ್ಕೋಬಹುದಲ್ಲ ಪುಸ್ತಕ ಹೇಗೂ ಅಂಗಡಿಗಳಲ್ಲಿ ಸಿಗುತ್ತೆ ಅಂತ ಹೇಳಬಹುದು ನೀವು
ರಾಶಿಫಲವನ್ನು ನಾವೇ ಓದಿಕೊಳ್ಳಬಹುದು ಕೂಡ. ಆದರೆ ಶ್ರಾವಕರಾದರೆ ಅದರ ಮಹತ್ವವೇ ಬೇರೆ. ವಾಚಕರಾದವರು ನಿಜವಾಗಿಯೂ ವಾಕ್ಶುದ್ಧಿಯಲ್ಲಿ ದೈವ ಪ್ರೇರಣೆಯೊಂದಿಗಿಂತಹ ರಾಶಿಗಳಿಗೆ ಈ ರೀತಿ ಒಳ್ಳೆಯದಾಗುತ್ತೆ ಅಂತ ಹೇಳಿದರೆ ಅದರ ಫಲಿತ ಇನ್ನಷ್ಟು ಇಮ್ಮಡಿ ಆಗುತ್ತೆ ಶ್ರಾವಕನ ಪಾಲಿಗೆ. ಹೀಗಾಗಿ ನೀವು ನಂಬಿಕೆ ಇಡೋ ಜಾಗದಲ್ಲಿ ಪಂಚಾಂಗ ಶ್ರವಣ ಮಾಡೋದು ಒಳ್ಳೆಯದು. ನಾವು ಮೊದಲೇ ಹೇಳಿದಂತೆ ಯುಗಾದಿ ಅಂದರೇನೆ ಕಾಲಪುರುಷನ ಪ್ರತಿ ವರ್ಷದ ಅವತಾರ. ಈ ವರ್ಷಾವತಾರದಲ್ಲಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಈ ಐದು ಪಂಚಶಕ್ತಿಗಳು ಕಾಲಪುರುಷನ ಅವತಾರಕ್ಕೆ ನೆರವಾಗುವ ದೈವಾಂಶಗಳಾಗಿವೆ. ನಾವು ಈ ಐದನ್ನೂ ಸ್ಮರಿಸಿದ್ವಿ ಅಂದುಕೊಳ್ಳಿ ಯುಗಾದಿ ದಿನ, ಆಗ ನಮಗೆ ಪ್ರತಿಕೂಲವಾಗಬಹುದಾದ ಕಾಲವನ್ನೂ ಕೂಡ ಅನುಕೂಲಕರವಾಗಿ ಮಾಡಿಕೊಳ್ಳಬಹುದು ವರ್ಷದುದ್ದಕ್ಕೂ. ಈ ಕಾರಣಕ್ಕಾಗಿ ಪಂಚಾಂಗ ಶ್ರವಣ ಕೂಡ ಮುಖ್ಯವಾಗುತ್ತೆ ಹಬ್ಬದ ದಿನ. ಯುಗಾದಿ ದಿನ ಮಾಡಬೇಕಿರೋ ಐದನೇ ಪ್ರಮುಖ ಕೆಲಸ ಅಂದರೆ ದಣಿದವರಿಗೆ ನೀರನ್ನು ಕೊಡಿ. ಬಾಯಾರಿದವರಿಗೆ ನೀರು ದಾನ ಮಾಡೋದಿದೆಯಲ್ಲ, ಅದು ಅತ್ಯಂತ ಪುಣ್ಯವಾದ ಕೆಲಸ. ಒಂದೊಳ್ಳೆ ಮಡಕೆಯನ್ನಿಟ್ಟು ನೀರು ಕೊಟ್ಟರಂತೂ ಈ ಬೇಸಿಗೆಗೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ. ನೀರೋ ಮಜ್ಜಿಗೆನೋ ಪಾನಕವೋ ನಿಮ್ಮ ಕೈಲಾದದ್ದು. ಜನರಿಗಾದರೂ ಸರಿ, ಪ್ರಾಣಿ ಪಕ್ಷಿಗಳಿಗಾದರೂ ಸರಿ, ಯುಗಾದಿ ದಿನ ಇದೊಂದು ಕೆಲಸವನ್ನು ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡಿಕೊಳ್ಳಿ. ಇನ್ನು ಯುಗಾದಿ ದಿನ ಮಾಡಬೇಕಿರೋ ಆರನೇ ಪ್ರಮುಖ ಕೆಲಸ ಅಂದರೆ ಲಲಿತಾ ಸಹಸ್ರನಾಮ ಪಠಣ ಮಾಡೋದು ವೀಕ್ಷಕರ. ಇದೊಂದು ಕೆಲಸ ಮಾಡಿ ನಿಮ್ಮ ಯುಗಾದಿಯನ್ನು ಸಂಪನ್ನ ಮಾಡಿಕೊಳ್ಳಬಹುದು ನೋಡಿ. ಇವಿಷ್ಟು ಯುಗಾದಿ ದಿನ ಮಾಡಬೇಕಿರೋ ಆರು ಪ್ರಮುಖ ಕೆಲಸಗಳು, ಜೊತೆಗೆ ಕಾಲಪುರುಷನ ಆರಾಧನೆಯ ಮಹತ್ವದ ಕುರಿತಾದ ಮಾಹಿತಿ. ಎಲ್ಲರಿಗೂ ಯುಗಾದಿ ಶುಭಾಶಯಗಳು, ಶುಭವಾಗಲಿ. ವಿಡಿಯೋ ಮುಗಿಸೋಕ್ಕೂ ಮುನ್ನ ಒಂದು ಮನವಿ, ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನಿಮಗೆ ಈ ಮಾಹಿತಿಗಳು ಇಷ್ಟ ಆಗ್ತಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ವಾಟ್ಸಪ್ ಗ್ರೂಪ್ ಕಡೆಗೆ, ಫೇಸ್ಬುಕ್ ಪೇಜ್ಗಳಲ್ಲಿ ಶೇರ್ ಮಾಡಿ. ಇನ್ನಷ್ಟು ಅನುಕೂಲ ಆಗುತ್ತೆ, ಇನ್ನಷ್ಟು ಜನರಿಗೆ ಇದು ತಲುಪುತ್ತೆ. ಧನ್ಯವಾದಗಳು.